ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು KNSS ಫ್ಯಾಕ್ಟ್ಸ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಕೆಲವು ವಿಚಿತ್ರವಾದ ವಸ್ತುಗಳನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡುತ್ತೇವೆ ಎಂಬುದಾಗಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ಒಳಗೆ ಎಂಟರ್ ಆಗೋಣ ಫ್ರೆಂಡ್ಸ್. ಪ್ರಸ್ತುತ ಪ್ರತಿ ಕಂಟ್ರಿಯವರು ತಮ್ಮ ಕಂಟ್ರಿಯನ್ನು ಬೇರೆ ಕಂಟ್ರಿಗಳಿಗೆ ಹೋಲಿಸಿ ನೋಡಿದರೆ ತಮ್ಮ ಕಂಟ್ರಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆಯಬೇಕೆಂದು ಕೃಷಿ ಮಾಡುತ್ತಾರೆ. ಅದರಲ್ಲಿ ಅವರು ಅವರಿಗೆ ತಕ್ಕ ಹಾಗೆ ಕಷ್ಟಪಡುತ್ತಾರೆ. ಟ್ರಾನ್ಸ್ಪೋರ್ಟ್ ಸಮಸ್ಯೆಯನ್ನು ಕಡಿಮೆ ಮಾಡುವುದಕ್ಕೆ ಎಲ್ಲರೂ ತಮ್ಮ ಕಂಟ್ರಿಯಲ್ಲಿ ಮೆಟ್ರೋ ಟ್ರೈನ್ಸ್ಗಳನ್ನು ಏರ್ಪಾಟು ಮಾಡುತ್ತಿದ್ದಾರೆ. ಮೆಟ್ರೋ ಟ್ರೈನ್ಸನ್ನು ಏರ್ಪಾಟು ಮಾಡುವುದು ಎಂದರೆ ಅಷ್ಟು ಸುಲಭವಾದ ಕೆಲಸವಲ್ಲ. ಇವುಗಳನ್ನು ಏರ್ಪಾಟು ಮಾಡುವುದಕ್ಕೆ ದೊಡ್ಡ ದೊಡ್ಡದಾದ ರಾಕ್ಸ್ ಅನ್ನು ಹೊಡೆದು ಇವುಗಳಿಗೆ ಸುರಂಗ ಮಾರ್ಗವನ್ನು ತಯಾರು ಮಾಡಬೇಕು. ಇಷ್ಟಕ್ಕೂ ಮುಂದೆ ಆದರೆ ಬಾಂಬ್ಗಳನ್ನು ಇಟ್ಟು ಅವುಗಳನ್ನು ಹೊಡೆಯುತ್ತಿದ್ದರು. ಆದರೆ ಈಗ ಈ ಪ್ರೊಸೀಜರ್ ತುಂಬಾ ಪ್ರಮಾದಕರವಾದದ್ದು. ಅದಕ್ಕೆ ಈ ಪ್ರೊಸೀಜರ್ ಅನ್ನು ಸುಲಭ ಮಾಡುವುದಕ್ಕೆ ಬಾಂಬ್ಗಳ ಬದಲಿಗೆ ಕೆಲವು ದೊಡ್ಡದಾದ ಮಿಷನ್ಗಳನ್ನು ಉಪಯೋಗಿಸಿ ಈ ಸುರಂಗಗಳನ್ನು ತೆಗೆಯುತ್ತಿದ್ದಾರೆ. ಇಂತಹ ಮಿಷನ್ಗಳನ್ನೇ ಟನ್ನೆಲ್ ಬೋರಿಂಗ್ ಮಿಷನ್ಸ್ ಎಂದು ಹೇಳುತ್ತಾರೆ. ಈ ಮಿಷನ್ಗಳು ಎಷ್ಟು ಫಾಸ್ಟ್ ಆಗಿ ಸುರಂಗಗಳನ್ನು ತೆಗೆಯುತ್ತವೆ ಎಂದರೆ ನಾವು ಕನಸಿನಲ್ಲಿ ಕೂಡ ಅಂದುಕೊಳ್ಳುವ ಹಾಗೆ ಇಲ್ಲ. ಹಳೆ ಕಾಲದಲ್ಲಿ ಬಾಂಬ್ಗಳನ್ನು ಇಟ್ಟು ಅವುಗಳನ್ನು ಹೊಡೆದು ಸುರಂಗ ಮಾರ್ಗಗಳನ್ನು ತೆಗೆಯುವುದಕ್ಕೆ ತುಂಬಾನೇ ವರ್ಷಗಳು ಕಳೆಯುತ್ತಿದ್ದವು. ಆದರೆ ಈಗ ಕೆಲವು ದಿನಗಳಲ್ಲಿ ಮಾತ್ರ ಈ ಕೆಲಸಗಳನ್ನು ಈ ಮಿಷನ್ಗಳ ಸಹಾಯದಿಂದ ಮಾಡುತ್ತಿದ್ದಾರೆ. ಈ ವಿಡಿಯೋನಲ್ಲಿ ಪ್ರಪಂಚದಲ್ಲಿರುವ ಇಂತಹ ಕೆಲವು ಮಿಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಟೋ ಅಂಡ್ ಲೋರೆ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಇಂತಹ ಕೆಲವು ರಿಸರ್ಚ್ ಸೆಂಟರ್ಸ್ ಇವೆ. ಇವರು ಯಾವಾಗಲೂ ಅಂತರಿಕ್ಷದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ಇವರು ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು ಉಪಯೋಗಿಸುತ್ತಾರೆ. ಆದರೆ ಅಷ್ಟು ದೊಡ್ಡದಾದ ಟೆಲಿಸ್ಕೋಪ್ಗಳನ್ನು ಜನಸಾಮಾನ್ಯರು ಇರುವ ಸ್ಥಳಗಳಲ್ಲಿ ಇಡುವುದಕ್ಕೆ ಆಗುವುದಿಲ್ಲ. ಕೇವಲ ಐಸೋಲೇಟೆಡ್ ಪ್ಲೇಸ್ಗಳಲ್ಲೇ ಇಡುತ್ತಾರೆ. ಅಂದರೆ ಜನಸಾಮಾನ್ಯರು ಯಾರು ಇರದ ಎಲ್ಲಿಯೋ ಒಂದು ಮಾರುಮೂಲೆ ಪ್ರದೇಶದಲ್ಲಿ ಇಡುತ್ತಾರೆ. ಇಲ್ಲಿ ಉದ್ಭವಿಸುವ ಪ್ರಶ್ನೆ ಏನು ಎಂದರೆ, ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು, ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮ್ಗಳನ್ನು ಆ ಸ್ಥಳಕ್ಕೆ ಹೇಗೆ ತೆಗೆದುಕೊಂಡು ಹೋಗುತ್ತಾರೆ ಎಂದು. ಅದಕ್ಕೆ US ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಹಾಗೂ ಇತರ ಆರ್ಗನೈಸೇಷನ್ ಸೇರಿ ಒಂದು ವೆಹಿಕಲ್ ಅನ್ನು ತಯಾರಿಸಿವೆ. ಈ ವೆಹಿಕಲ್ ಇರುವ ಇಂಪಾರ್ಟೆನ್ಸ್ ಏನು ಎಂದರೆ, ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು ಹಾಗೂ ಟ್ರಾನ್ಸ್ಫಾರ್ಮ್ಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈಸಿಯಾಗಿ ತೆಗೆದುಕೊಂಡು ಹೋಗುತ್ತದೆ. ಈ ಒಂದು ವೆಹಿಕಲ್ 70-100 ಟನ್ನುಗಳ ಭಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಈ ವೆಹಿಕಲ್ನಲ್ಲಿ 700 ಹಾರ್ಸ್ ಪವರ್ ಗಳಿರುವ ಇಂಜನ್ ಇದೆ. ಇದನ್ನು ನೋಡಿ ನೀವು ಅರ್ಥ ಮಾಡಿಕೊಳ್ಳಬಹುದು, 2 ರೇಸಿಂಗ್ ಕಾರ್ಸ್ಗಳ ಪವರ್ ಇಂಜನ್ಗಳನ್ನು ಸೇರಿಸಿದರೆ ಈ ವೆಹಿಕಲ್ನ ಇಂಜನ್ ತಯಾರಾಗುತ್ತದೆ. ಹಾಗೆ ದ ಅಟನೋ ಆ್ಯಂಡ್ 225 ಮಿರಿಯಾ ಫ್ರೆಂಡ್ಸ್, ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದ ಏರ್ ಕ್ರಾಫ್ಟ್. ಇದನ್ನು 1988 ತಯಾರಿಸಿದ್ದಾರೆ. ಇದರ ಒಂದು ವಿಂಗ್ಸ್ ಬಗ್ಗೆ ಮಾತಾಡಿಕೊಳ್ಳುವುದಾದರೆ, ಒಂದು ವಿಂಗ್ 8 meters ಉದ್ದವಿರುತ್ತದೆ. ಹಾಗೆ ಏರ್ ಕ್ರಾಫ್ಟ್ ಮೊತ್ತ 6 meters ಉದ್ದವಿರುತ್ತದೆ. ನಿಮಗೆ ಈ ವಿಷಯ ಗೊತ್ತಾ? ಈ ಏರ್ ಕ್ರಾಫ್ಟ್ ಸುಮಾರಾಗಿ 250 ಟನ್ನುಗಳ ಭಾರವನ್ನು ಹೋರುತ್ತದೆ. ಇದರಲ್ಲಿರುವ ಸ್ಪೆಷಲ್ ಫ್ಯೂಚರ್ ಏನು ಎಂದರೆ, ಇದರಲ್ಲಿರುವ ವೆದರ್ ಭಾಗ ಕಂಪ್ಲೀಟ್ ಆಗಿ ಓಪನ್ ಆಗುತ್ತದೆ. ಸೊ ಲಗೇಜ್ ಅನ್ನು ತುಂಬಾ ಈಸಿಯಾಗಿ ವೆದರ್ ಭಾಗದಿಂದ ಒಳಗೆ ಸೇರಿಸಬಹುದು. MI-26 ಇದು ಪ್ರಸ್ತುತ ಪ್ರಪಂಚದಲ್ಲಿರುವ ಎಲ್ಲ ಹೆಲಿಕಾಪ್ಟರ್ಸ್ಗಿಂತ ಅತಿ ದೊಡ್ಡದಾದ ಹೆಲಿಕಾಪ್ಟರ್. ಇದರಲ್ಲಿ ದೊಡ್ಡದಾದ ಮಿಲಿಟರಿ ಟ್ರಕ್ಸ್ ಅನ್ನು, ಮಿಲಿಟರಿ ಟ್ರ್ಯಾಕ್ಟರ್ಸ್ ಅನ್ನು ತುಂಬಾ ಈಸಿಯಾಗಿ ಸೇರಿಸಬಹುದು. ಈ ಹೆಲಿಕಾಪ್ಟರ್ ನಲ್ಲಿ ಸುಮಾರಾಗಿ 50 ಸೋಲ್ಜರ್ಸ್ ಒಂದೇ ಸಾರಿ ಪ್ರಯಾಣ ಮಾಡಬಹುದು. ಈ ಹೆಲಿಕಾಪ್ಟರ್ ಅನ್ನು 1985 ತಯಾರಿಸಿದ್ದಾರೆ. ಆಗಿನಿಂದ ಈಗಿನವರೆಗೂ ಇದಕ್ಕಿಂತ ದೊಡ್ಡದಾದ ಹೆಲಿಕಾಪ್ಟರ್ ಅನ್ನು ಯಾರೂ ತಯಾರಿಸಿಲ್ಲ. ಈ ಹೆಲಿಕಾಪ್ಟರ್ನ ಉನ್ನತಿ ಏನು ಎಂದರೆ, ಇದರಲ್ಲಿ ಎಷ್ಟು ದೊಡ್ಡ ಮಿಲಿಟರಿ ಟ್ಯಾಂಕ್ಸ್ ಅನ್ನು ಏರಿಸಿದರೂ ಕೂಡ ಇದರ ಸ್ಪೀಡ್ ರೆಡ್ಯೂಸ್ ಆಗುವುದಿಲ್ಲ. ನಾರ್ಮಲ್ ಆಗಿ ಖಾಲಿಯಾಗಿರುವಾಗ ಎಷ್ಟು ಸ್ಪೀಡಲ್ಲಿ ಈ ವೆಹಿಕಲ್ ಹೋಗುತ್ತದೋ ಅಷ್ಟು ಸ್ಪೀಡ್ ಆಗಿಯೇ ಇದು ಹಾರುತ್ತದೆ. ಇನ್ನು
ಏರ್ ಲ್ಯಾಂಡರ್ 10. ಮೊದಲು ಹೇಳಿದ ಹಾಗೆ ಇದು ಕೂಡ ಪ್ರಪಂಚದಲ್ಲಿರುವ ಏರ್ ಶಿಪ್ಸ್ನಲ್ಲಿ ಅತಿ ದೊಡ್ಡದಾದದ್ದು. ಇದನ್ನು 2010 ಮಿಲಿಟರಿ ವೆಹಿಕಲ್ಸ್ ಅನ್ನು ತಯಾರಿಸುವವರು ತಯಾರಿಸಿದ್ದಾರೆ. ಇದರ ಬಗ್ಗೆ ತಿಳಿದ ಮೇಲೆ US ಮಿಲಿಟರಿಯವರು ಈ ಕಂಪನಿಗೆ ಇಂತಹದೇ 3 ವೆಹಿಕಲ್ಗಳನ್ನು ತಯಾರಿಸುವುದಕ್ಕೆ ಆರ್ಡರ್ಸ್ ಅನ್ನು ಕೊಟ್ಟಿದ್ದಾರೆ. US ಮಿಲಿಟರಿಯವರು ಕೊಟ್ಟ ಕಾಂಟ್ರಾಕ್ಟ್ ಹಾಗೆ ಇವರು ಆ 3 ವೆಹಿಕಲ್ಗಳನ್ನು ತಯಾರಿಸಿದೆ. August 15, 2016 ಮೊದಲನೇ ಬಾರಿಯಾಗಿ ಟೆಸ್ಟಿಂಗ್ ನಡೆಸಿದರು. ಆ ಟೆಸ್ಟಿಂಗ್ ನಡೆದ ನಂತರ US ಮಿಲಿಟರಿಯವರು ಉಳಿದ 2 ಏರ್ಶಿಪ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನಂತರ ಈ ಕಂಪನಿಯವರು ಏನು ಯೋಚಿಸಿದರೆಂದರೆ, ಏಕೆ ನಾವು ಈ ಏರ್ಶಿಪ್ಗಳನ್ನು ಕಮರ್ಷಿಯಲ್ ಸ್ಲಾಟ್ಗೆ ಯೂಸ್ ಮಾಡಬಹುದು ಎಂದು ಮೊದಲನೆಯ ಬಾರಿಯಾಗಿ ಏರ್ ಲ್ಯಾಂಡರ್ 10 ಅನ್ನು ತಯಾರಿಸಿದ್ದಾರೆ. ಇದು 2018 ತಯಾರಿಸಲ್ಪಟ್ಟಿದೆ. ಇದು ಗಾಳಿಯಲ್ಲಿ 1000 ಕಿಲೋಮೀಟರ್ನ ಎತ್ತರದವರೆಗೆ ಹಾರುತ್ತದೆ. ನಂತರ ಇದಕ್ಕಿಂತ ದೊಡ್ಡದಾದ ಏರ್ಶಿಪ್ ಅನ್ನು ತಯಾರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇಷ್ಟರವರೆಗೂ ಇನ್ನೂ ಯಾವುದನ್ನು ತಯಾರಿಸಿಲ್ಲ. ಇನ್ನು ಓವರ್ ಬರ್ಡನ್ ಕನ್ವೇಯರ್ ಬ್ರಿಡ್ಜ್ F-60, ಇದು ಎಲ್ಲಿಯಾದರೂ ಸರಿ ಹೇಗಾದರೂ ಸರಿ ದೊಡ್ಡದಾದ ಡ್ಯಾಮ್ಸ್ಗಳನ್ನು ನಿರ್ಮಾಣ ಮಾಡಬೇಕಾದರೆ ಇದನ್ನು ಖಚಿತವಾಗಿ ಉಪಯೋಗಿಸುತ್ತಾರೆ. ಈ ಮಿಷನ್ ಅನ್ನು ಉಪಯೋಗಿಸದೆ ಎಂತಹ ಡ್ಯಾಮ್ಗಳನ್ನು ನಿರ್ಮಿಸಲು ಸಾಧ್ಯವಾಗುವುದಿಲ್ಲ. ಮೊದಲನೆಯದಾಗಿ ಕನ್ಸ್ಟ್ರಕ್ಷನ್ ಸ್ಟ್ರೈಟ್ನಿಂದ ಈ ಮಿಷನ್ಗಳನ್ನು ಅಸೆಂಬಲ್ ಮಾಡುತ್ತೆ. ಬೇರೆ ಮಿಷನ್ಗಳ ಹಾಗೆ ಈ ಮಿಷನ್ ಅನ್ನು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಫಿಕ್ಸ್ ಮಾಡಲು ಆಗುವುದಿಲ್ಲ. ಈ ಮಿಷನ್ ಒಂದರ ಸೈಟ್ ಅನ್ನು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ರೆಡಿ ಮಾಡುವುದಕ್ಕೆ ತುಂಬ ದಿನಗಳ ಕಾಲ ಹಿಡಿಯುತ್ತದೆ. ಈ ಮಿಷನ್ ಒಂದರ ಸ್ಟಾರ್ಟಿಂಗ್ನಿಂದ ಹಿಡಿದು ಎಂಡ್ವರೆಗೆ ಒಂದು ದೊಡ್ಡ ಕನ್ವೇಯರ್ ಬೆಲ್ಟ್ ಇರುತ್ತದೆ. ಇದರ ಸಹಾಯದಿಂದ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಸಿಮೆಂಟ್, ಐರನ್ ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಪ್ಲೈ ಮಾಡಲಾಗುತ್ತದೆ. ಎಲ್ಲ ಭಾಗಗಳಿಗೆ ಈ ಕನ್ವೇಯರ್ ಬೆಲ್ಟ್ನಿಂದ ಸಪ್ಲೈ ಮಾಡುತ್ತಾರೆ. ಇದರ ಉದ್ದ 540 meters ಇರುತ್ತದೆ. ಈ ಮಿಷನ್ನಲ್ಲಿರುವ 2 ಸ್ಪೆಷಲ್ ರೋಟರ್ಸ್ ಕಾರಣವಾಗಿ ಇದು 360 degrees ತಿರುಗುತ್ತದೆ. ಅಂದರೆ ಇದರ ಒಂದು ಬೇಸ್ ಎನ್ನುವುದು ಹಾಗೆಯೇ ಇರುತ್ತದೆ, ಆದರೆ ಇದರ ಮೇಲಿರುವ ಭಾಗಗಳೆಲ್ಲ ಕೆಲಸ ಮಾಡುತ್ತವೆ. TB ಮಿಷನ್ಸ್ ಅಂದರೆ ಟನ್ನಲ್ ಬೋರಿಂಗ್ ಮಿಷನ್ಸ್, ಮೆಟ್ರೋ ಟ್ರೈನ್ಸ್ ಹೋಗುವುದಕ್ಕೆ ಹಾಗೆ ಅಂಡರ್ಗ್ರೌಂಡ್ ನಿಂದ ವೆಹಿಕಲ್ಸ್ ಪ್ರಯಾಣ ಮಾಡುವುದಕ್ಕೆ ಈ ಬೋರಿಂಗ್ ಮಿಷನ್ಗಳನ್ನು ಉಪಯೋಗಿಸುತ್ತಾರೆ. ಇದಕ್ಕಿಂತ ಮುಂಚೆ ಏನು ಮಾಡುವುದೆಂದರೆ, ಇವುಗಳನ್ನು ಏರ್ಪಾಟು ಮಾಡುವುದಕ್ಕೆ ದೊಡ್ಡ ದೊಡ್ಡ ಬಾಂಬ್ಗಳನ್ನು ಇಟ್ಟು ಆ ಸುರಂಗ ಮಾರ್ಗಗಳನ್ನು ಏರ್ಪಡಿಸುತ್ತಿದ್ದರು. ಆದರೆ ಈಗ ಪ್ರಸ್ತುತವಾದರೆ ಹೀಗೆ ಬಾಂಬ್ಗಳನ್ನು ಇಟ್ಟು ಜನರಿಗೆ ಆಪತ್ತನ್ನು ಉಂಟು ಮಾಡುತ್ತಿಲ್ಲ, ಹಾಗೆ ಪ್ರಕೃತಿಗೆ ತುಂಬ ಹಾನಿಕರವಾದುದು ಎಂದು ಈಗ ಇಂತಹ ಮಿಷನ್ಗಳನ್ನು ಉಪಯೋಗಿಸುತ್ತಿದ್ದಾರೆ. ಇದನ್ನೇ ಟನ್ನಲ್ ಬೋರಿಂಗ್ ಮಿಷನ್ಸ್ ಎಂದು ಕರೆಯುತ್ತಾರೆ. ಈ ಮಿಷನ್ ಅನ್ನು ಉಪಯೋಗಿಸಿ ಪ್ರಸ್ತುತ ಸುಲಭವಾಗಿ ಟನ್ನಲ್ಗಳನ್ನು ತಯಾರಿಸುತ್ತಿದ್ದಾರೆ. ಸುರಂಗ ಎಷ್ಟು ಅಗಲವಾಗಿರಬೇಕು, ಎಷ್ಟು ಉದ್ದವಾಗಿರಬೇಕು ಎಂದು ಸೈಜ್ಗೆ ಅದರ ಸೈಜ್ಗೆ ತಗ್ಗ ಹಾಗೆ ಈ ಮಿಷನ್ ಒಂದರ ಸೈಜ್ ಕೂಡ ಆಧಾರವಾಗಿರುತ್ತದೆ. ಉದಾಹರಣೆಗೆ ಟನ್ನಲ್ ಅನ್ನುವುದು 3 meters ಆಗಿರುತ್ತದೆ, ಸ್ವಲ್ಪ ಚಿಕ್ಕದಾದ ಮಿಷನ್ ಅನ್ನು ಉಪಯೋಗಿಸುತ್ತಾರೆ. ಅದೇ ಟನ್ನಲ್ ಎನ್ನುವುದು 7 meters ಎತ್ತರದಾದರೆ 3 meters ದೊಡ್ಡದಾದ 7 meters ಎತ್ತರದ ಮಿಷನ್ಗಳನ್ನು ಉಪಯೋಗಿಸುತ್ತಾರೆ. ಮಿಷನ್ಗೆ ಎದುರುಗಡೆ ಇರುವ ದೊಡ್ಡ ದೊಡ್ಡದಾದ ಬ್ಲೇಡ್ಸ್ಗಳು ಕಲ್ಲುಗಳನ್ನು ಹೊಡೆಯುವುದಕ್ಕೆ ಸಹಾಯವಾಗುತ್ತವೆ. ಹಾಗೆ ಹೊಡೆದು ಬಿದ್ದ ಮರಳು, ಕಲ್ಲು ಎಲ್ಲ ಈ ದೊಡ್ಡದಾದ ಬ್ಲೇಡ್ಸ್ಗಳ ಸಹಾಯದಿಂದ ಈ ಮಿಷಿನ್ಗಳಲ್ಲಿ ಈ ಬ್ಲೇಡ್ಸ್ ಒಳಗೆ ಬಿದ್ದು ನಂತರ ಈ ಬ್ಲೇಡ್ಸ್ ಹತ್ತಿರ ಕನೆಕ್ಟ್ ಆಗಿರುವ ಪೈಪ್ಗಳ ಸಹಾಯದಿಂದ ಇದು ಕನ್ವೇಯರ್ ಬೆಲ್ಟ್ನಿಂದ ಹೊರಗೆ ಹೋಗುತ್ತವೆ. ಅದೇ ಸಮಯದಲ್ಲಿ ಈ ಮಿಷಿನ್ಗೆ ಕನೆಕ್ಟ್ ಆಗಿರುವ ಕನ್ವೇಯರ್ ಬೆಲ್ಟ್ನಿಂದ ಸಿಮೆಂಟ್ ಮತ್ತು ಮರಳು ಮಾಡಿ ಈ ಮಿಷನ್ ಒಳಗೆ ಕಳಿಸುತ್ತಾರೆ. ಈ ಮಿಷನ್ ಅದನ್ನು ಮೇಲಿನ ಭಾಗದ ಪ್ಲಾಸ್ಟರಿಂಗ್ ಆಗಿ ಈ ಸಿಮೆಂಟ್ ಅನ್ನು ಉಪಯೋಗಿಸುತ್ತಾರೆ. ಈ ಮಿಷನ್ ಒಂದೇ ಸಾರಿ 2 ಕೆಲಸಗಳನ್ನು ಮಾಡುತ್ತದೆ. ಅದು ಏನು ಎಂದರೆ, ಒಂದು ಕಡೆ ಟನ್ನಲ್ ಅನ್ನು ತಯಾರು ಮಾಡಿ ಅದರ ಜೊತೆ ಟನ್ನಲ್ನ ಸೈಡ್ಸ್ ಮೊತ್ತದ ಪ್ಲಾಸ್ಟರಿಂಗ್ ಕೆಲಸ ಕೂಡ ಫಿನಿಶ್ ಮಾಡುತ್ತದೆ. ನಂತರ ಮೊದಲನೆಯದಾಗಿ ತಯಾರು ಮಾಡಿ ಇಟ್ಟುಕೊಂಡ ಕಾಂಕ್ರೀಟ್ ಪೀಸಸ್ ಅನ್ನು ಟನ್ನಲ್ ಒಳಗೆ ತೆಗೆದುಕೊಂಡು ಹೋಗುತ್ತಾರೆ. ಈ ಮಿಷನ್ ಏಕೆ ಸ್ಪೆಷಲ್ ಎಂದು ಹೇಳುತ್ತಾರೆಂದರೆ, ಟನ್ನಲ್ ಅನ್ನು ಮಾಡಿ ಟನ್ನಲ್ ಬೋರಿಂಗ್ ಮಿಷನ್ ಇಲ್ಲಿ ಎಷ್ಟು ಉದ್ದದವರೆಗೆ ಇದೆಯೋ ಅಷ್ಟು ಉದ್ದದವರೆಗೆ ಈ ಎಲ್ಲಾ ಕೆಲಸ ಕೂಡ ನಡೆಯುತ್ತದೆ. ಮೊತ್ತದ ಟನ್ನಲ್ ಅನ್ನು ಪೂರ್ತಿ ಮಾಡುತ್ತಾರೆ. ಇದೆಲ್ಲ TP ಮಿಷನ್ ಗಳೇ ಮಾಡುತ್ತವೆ. ಆದರೆ ಈ ಮಿಷನ್ ಅನ್ನು ಕಂಟ್ರೋಲ್ ಮಾಡುವುದು ಮಾತ್ರ ಮನುಷ್ಯರೇ. ಈ ಪ್ರಾಸೆಸ್ ಮೊತ್ತವನ್ನು ವರ್ಕರ್ಸ್ ಕಂಟ್ರೋಲ್ ಮಾಡಿ
ಈ ಟನ್ನೆಲ್ಗಳನ್ನು ಪೂರ್ತಿ ಮಾಡುತ್ತಾರೆ. ಒಂದು ಟಿಬಿ ಮಿಷನ್ ದಿನಕ್ಕೆ 20 ಗಂಟೆಗಳ ಕಾಲ ಕೆಲಸ ಮಾಡಿದ್ದರೆ ಸುಮಾರಾಗಿ 50 ಮೀಟರ್ ಉದ್ದದಾದ ಟನ್ನೆಲ್ಗಳನ್ನು ತಯಾರಿಸಬಹುದು. ನಾರ್ಮಲ್ ಆಗಿ ಬಾಂಬ್ಗಳಿಂದ ಹೊಡೆದು ಟನ್ನೆಲ್ಗಳನ್ನು ಏರ್ಪಾಟು ಮಾಡುವುದಕ್ಕಿಂತ ಈ ಮಿಷನ್ಗಳನ್ನು ಉಪಯೋಗಿಸಿ ಟನ್ನೆಲ್ಗಳನ್ನು ಏರ್ಪಾಟು ಮಾಡುವುದು ತುಂಬಾ ಉಪಯೋಗಕರವಾದದ್ದು. ಇದು ಫ್ರೆಂಡ್ಸ್ ಇವತ್ತಿನ ವಿಷಯಗಳು. ಈಗಿನವರೆಗೂ ನಾವು ತೋರಿಸಿದ ಮಿಷನ್ಗಳು, ನಿಮಗೆ ಇದರಲ್ಲಿ ಯಾವುದು ಚೆನ್ನಾಗಿ ಇಷ್ಟವಾಗಿದೆ ಎಂಬುದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿವರಣೆಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.